ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಸುದ್ದಿ ಕೂಡ ವಿದ್ಯಾರ್ಥಿಗಳಿಗೆ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ವಿದ್ಯಾರ್ಥಿಗಳಿಗೆ ಈ ಹಿಂದೆ ನೋಟಿಫೈ ಮಾಡಿರೋ ಪ್ರಕರಣೆ ಕೆ ಅವರು ನಿಮಗೆ ತಾತ್ಕಾಲಿಕ ಕ್ಯಾನ್ಸರ್ನು ಕೂಡ ನಿನ್ನೆ ಪ್ರಕರಣ ಮಾಡಿದರು. ವಿದ್ಯಾರ್ಥಿಗಳು ಅದನ್ನೆಲ್ಲ ಕೂಡ ನೋಡಿದ್ದೀರಾ ಅನ್ಕೋತೀನಿ. ನಂತರ ಇಲ್ಲಿ ವಿದ್ಯಾರ್ಥಿಗಳು ಅದಕ್ಕೆ ಅಬ್ಜೆಕ್ಷನ್ ಕೂಡ ಸಲ್ಲಿಸ್ಬೋದು. ಅದೇ ರೀತಿ ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ ಕೆ ಆನ್ಸರ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನೀವು ಕೆ ಎಸ್ ಇ ಟಿ ಹೋದ್ರಲ್ಲಿ ಅಬ್ಜೆಕ್ಷನ್ ಲಿಂಕ್ ಅಂತಿರುತ್ತೆ, ಕ್ಲಿಕ್ ಮಾಡಿ ಇಲ್ಲಿ ಕೆ ಎಸ್ ಇ ಟಿ ರಿಜಿಸ್ಟರ್ ಯೂಸರ್ಸ್ ಆಗಿದ್ರೆ ನೀವು ಸ್ಟೂಡೆಂಟ್ಗಳಿಗೆ ಅಬ್ಜೆಕ್ಷನ್ ಮಾಡೋದಾದರೆ ಅಲ್ಲಿ ಲಾಗಿನ್ ಆಗಿ ನಿಮ್ಮ ಯಾವ್ಯಾವ ಕ್ವೆಶನ್ಗೆ ಅಂದೇಳಿ ಅಬ್ಜೆಕ್ಷನ್ನ ಮಾಡಿ, ಅಥವಾ ನಾನ್ ಸಿ ಟಿ ಆಸ್ಪಿರೆಂಟ್ಸ್ ಬೇರೆ ಆದರೂ ಕೂಡ ಅಬ್ಜೆಕ್ಷನ್ ಮಾಡೋದಾದರೂ ಕೂಡ ಅದಕ್ಕೆ ಲಾಗಿನ್ ಆಗಿ ನಿಮ್ಮ ನೇಮು, ಮೊಬೈಲ್ ನಂಬರು, ಇಮೇಲ್ ಐ ಡಿನ ಎಂಟ್ರಿ ಮಾಡಿ ನೀವು ಕೂಡ ಅಬ್ಜೆಕ್ಷನ್ ಕೂಡ ಸಲ್ಲಿಸ್ಬೋದು. ಇದು ನಿಮಗೆ ಡ್ರಾಫ್ಟ್ ಕ್ಯಾನ್ಸರ್ ಆಗಿರುತ್ತೆ. ಅಬ್ಜೆಕ್ಷನ್ ಸಲ್ಲಿಸಾದ ಮೇಲೆ ನಂತರ ನಿಮಗೆ ಫೈನಲ್ ಕ್ಯಾನ್ಸರ್ ಕೂಡ ಬರುತ್ತೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಎಷ್ಟು ಗ್ರೇಸ್ ಅಂಕ ಬರುತ್ತೆ, ಯಾವ ಕ್ವಶನ್ಗೆ ಯಾವ ಆನ್ಸರ್ ಅಂತ ನಿಮಗೆ ಬ್ರೀಫಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಗೊತ್ತಾಗುತ್ತೆ. ನಂತರ ಮಾರ್ಕ್ಸ್ ಎಂಟ್ರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ದೆನ್ ಪಿ ಯು ಸಿ ಬೋರ್ಡ್ 2023 ಪಾಸ್ ಆಗಿರೋ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಬೇರೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಮಾರ್ಕ್ಸ್ ಎಂಟ್ರಿಯನ್ನು ನೀವು ಕಡ್ಡಾಯವಾಗಿ ನಮೂದನೆ ಮಾಡಿ ಟೆಂಪ್ ಪ್ರಕಾರ ಯಾವ್ಯಾವ ವಿಷಯಕ್ಕೆ ಎಷ್ಟು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಬೋರ್ಡ್ ಆಗಿರ್ಬೋದು, ರಿಪೀಟರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನಿಮ್ಮ ಮಾರ್ಕ್ಸ್ ಎಂಟ್ರಿಯನ್ನು ಕಂಪಲ್ಸರಿ ಕೂಡ ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ. ಇದು ಹೆಲ್ಪ್ಫುಲ್ ಆಗುತ್ತೆ. ನಂತರ ನಿಮಗೆ ಕಳೆದ ವರ್ಷ ಸಾಕಷ್ಟು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಈಸಿಯನ್ನು ಮಾಡಿಕೊಟ್ಟಿದ್ದರು, ಯಾಕಂದರೆ ಎಲ್ಲ ಡಾಟಾಗಳನ್ನು ಕೂಡ ಅಲ್ಲೇ ಫೆಚ್ ಮಾಡಿಕೊಂಡು ಪಿ ಯು ಬೋರ್ಡ್ನ ವಿದ್ಯಾರ್ಥಿಗಳಿಗೆ ಪಾಸಾದ ವಿದ್ಯಾರ್ಥಿಗಳಿಗೆ ಈಸಿ ಮಾಡಿದರು. ಈ ವರ್ಷ ಕೂಡ ಅದನ್ನೇ ಮಾಡುವ ಸಾಧ್ಯತೆ ಇದೆ. ಕೌನ್ಸಿಲ್ ಪ್ರೊಸೀಜರ್ ಕೂಡ ನಂತರ ನಿಮಗೆ ರಿಸಲ್ಟ್ ಬಂದ ನಂತರ ಶುರುವಾಗುತ್ತೆ. ವಿದ್ಯಾರ್ಥಿಗಳು ಮೇಜರಾಗಿ ಸೂಕ್ತ ದಾಖಲೆಗಳು ಅವೆಲ್ಲ ಬೇಕು ಅಂತದನ್ನು ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ವೆರಿಫಿಕೇಷನ್ ಟೈಮಲ್ಲಿ ಸಾಕಷ್ಟು ಈಸಿ ಆಗುತ್ತೆ. ಅದೇ ರೀತಿ ನಿಮ್ಮ ಡಾಕ್ಯುಮೆಂಟ್ಸ್ ಯಾವುದಾದ್ರು ಎಕ್ಸ್ಪೈರ್ ಆಗಿದೆ ಅದನ್ನು ಬೇಗ ರಿನಿವಲ್ ಮಾಡಿಸಿ ಇಟ್ಕೊಳ್ಳಿ. ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.